ನಮಸ್ಕಾರ, ನಾವಿಲ್ಲಿ ವಿಶ್ವಗುರು ಭಾರತಾನಿ ವಿಶ್ವವಿದ್ಯಾಲಯದಿಂದ ಕುವೆಂಪು ಕಾಲೇಜ್ ಚಿಕ್ಕಬಳ್ಳಾಪುರದ ಭಾಗದಲ್ಲಿರುವಂತಹ ಕುವೆಂಪು ಕಾಲೇಜಿಗೆ ಬಂದಿದ್ದೀವಿ. ಮನಸಾಂದ್ರದಲ್ಲಿರುವಂತಹ ಕುವೆಂಪು ಕಾಲೇಜಿಗೆ ಬಂದಿದ್ದೀವಿ. ನಮ್ಮ ಮತ ಕುವೆಂಪು ಕಾಲೇಜಿನ ಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟಾಗಿ ಇಡೀ ಏರಿಯಾದಲ್ಲಿ ಘೋಷಣೆಯನ್ನ ತಗೊಂಡು ಎಲ್ಲರೂ ಕೂಡ ಮತ ಚಲಾಯಿಸಬೇಕು ಅಂತ ಘೋಷಣೆ ತಗೊಳ್ತಾ ಜಾಗೃತಿಯನ್ನ ಮೂಡಿಸ್ತಾ ಬರ್ತಾ ಇದ್ದಾರೆ. ಸೊ ನಾಲ್ಕಾರು ಜನ ಮಾತಾಡ್ಸೋಣ ಇಲ್ಲಿ. ಸರ್, ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಈ ಒಂದು ಅಭಿಯಾನದ ಉದ್ದೇಶ ಏನು ಅಂತ. ಡಾಕ್ಟರ್ ಎಂ ಜಿ ಕೃಷ್ಣಮೂರ್ತಿ ಅಂತ, ಪ್ರಾಂಶುಪಾಲರು ಕುವೆಂಪು ಪ್ರಥಮ ದರ್ಜೆ ಕಾಲೇಜು. ನಮ್ಮ ಉದ್ದೇಶ ಪ್ರತಿ ಓಲ್ದು ಮತದಾನದಲ್ಲಿ ಕಡಿಮೆ ಮತದಾನ ಆಗಿತ್ತು. ಆ ಉದ್ದೇಶ ಇಟ್ಕೊಂಡು ಇವತ್ತು ಹೆಚ್ಚಿನ ಸಂಖ್ಯೆ ಜನ ಬಂದು ಮತ ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಜಾಗೃತಿ ಮುಗಿಸಿದ್ದೇವೆ. ಪ್ರತಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗಬೇಕು ಅನ್ನೋದೇ ಉದ್ದೇಶ. ಅದರಲ್ಲಿ ನಮ್ಮ ಬಿಬಿಎಂಪಿ ಸಿದ್ದಲಿಂಗಯ್ಯ ಸರ್ ಕೂಡ ಸೇರ್ಕೊಂಡಿದ್ದಾರೆ, ಮತ್ತೆ ಮಮತಾ ಮೇಡಮ್ ಸೇರ್ಕೊಂಡಿದ್ದಾರೆ, ಹಾಗೆ ರಾಮಮೂರ್ತಿ ಸರ್ ಸೇರ್ಕೊಂಡಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ಇವತ್ತಿನ ದಿನ ಬಾಗಲಗುಂಟೆ, ಮನಸಂದ್ರ ಮತ್ತು ಸಿಡಿದಳ್ಳಿ, ಚಿಕ್ಕಸಂದ್ರ ಆ ಏರಿಯಾಗಳಲ್ಲಿ ನಾವು ಮತದಾನ ಜಾಗೃತಿಯನ್ನು ಮೂಡಿಸಿ ಇವತ್ತು ಒಳ್ಳೆ ವಿಚಾರನ ಜನಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಹಳ ಖುಷಿಯಾಗುತ್ತೆ ಸರ್, ಇಂಥ ಕಾರ್ಯಕ್ರಮ ಆಗಬೇಕು. ಇವತ್ತು ಯುವಕರು ಪಾಲಿಟಿಕ್ಸ್ ಅಂತ ಇಂಟ್ರೆಸ್ಟ್ ಅನ್ನೇ ತಗೊಳ್ತಾರೆ, ಮತ ಚಲಾಯಿಸುವಂತ ಜವಾಬ್ದಾರಿನೇ ತಗೊಳ್ತಿಲ್ಲ. ಏನು ಮತ ಚಲಾಯಿಸದಲ್ಲೇ ಪಾಲಿಟಿಕ್ಸ್ ಅಲ್ಲಿ ಬದಲಾವಣೆ ಬರಬೇಕು ಅಂತಂದ್ರೆ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗಲ್ಲ. ಇಂಥದ್ದೊಂದು ಇನಿಷಿಯೇಟಿವ್ ತಗೊಂಡಿದ್ರೆ ಬಹಳ ಖುಷಿ ಆಯ್ತು. ಯಾರಾದ್ರೂ ಯುವಕರು ಕೂಡ ಮಾತಾಡೋದಕ್ಕೆ ಸಾಧ್ಯ ಹೇಳಿ. ನಿಮ್ಮ ಹೆಸರು? ಒಬ್ಬ ಯುವಕರಾಗಿ ನೀವೇನು ಇವತ್ತಿನ ನಿಮ್ಮ ಹೆಸರು ಏನು ಓದ್ತಾ ಇದ್ದೀರಾ, ಪರಿಚಯ ಮಾಡಿಕೊಂಡು ಮಾತಾಡಿ. ಮತದಾನ ಮಾಡೋಕ್ಕೆ ಸ್ವಲ್ಪ ಏನ್ ಹೇಳಿ ಬಯಸ್ತಾರೆ ಇವತ್ತಿನ ಯುವಕರಿಗೆ? ಹತ್ತು ಲಕ್ಷ ಇದೆ. ಸೊ ಹಂಗಾಗಿ ಎಲ್ಲ ಜನರಿಗೆಲ್ಲ ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಇಡೀ ದಾಸರಿಯಲ್ಲಿ ಸುತ್ತಮುತ್ತ ಜಾಗೃತಿ ಮೂಡಿಸೋಕ್ಕೋಸ್ಕರ ಜನರಿಗೆ ಓಟ್ ಯಾರಿಗೆ, ಯಾರು ಪಕ್ಷಪರ ಮತ್ತೆ ಇದು ಪಕ್ಷಪರ ಅನ್ನೋಕ್ಕಿಂತ ಜನಪರ ಯಾರು ಕೆಲಸ ಮಾಡಿಸ್ತಾರೆ, ಜನಪರ ಜನರು ಅನುಕೂಲ ಅಭಿವೃದ್ಧಿ ಕಾರ್ಯದಲ್ಲಿ ಏರ್ತಿರ್ಬೋದು, ಶಿಕ್ಷಣ ಇದು ಮೇನ್ ಆಗಿರುತ್ತೆ. ಮಾತಾಡಿ, ಒಬ್ರು ಹೆಣ್ಮಕ್ಳಾದ್ರೆ ಮಾತಾಡ್ಬೇಕು ಇವಾಗ. ಯಾಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ, ಏನ್ ಜಾಗೃತಿ ಮೂಡಿಸ್ತಾ ಇದ್ದೀರಾ? ಯಾರು ಓಟ್ ಹಾಕ್ಬೇಕು ಸದ್ಯ? ಓಟ್ ಮಾಡ್ಬೇಕು.